ಹಿಂದಿನ ಪೀಳಿಗೆನೇ ಬೇಡ, ಅವ್ರ ಅಪ್ಪ ಅಮ್ಮ ಬದುಕಿದ ರೀತಿಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಹತ್ರ ಒಂದು ರೇಷನ್ ಕಾರ್ಡ್ ಇರ್ತಾ ಇತ್ತು. ಎಲ್ಲರೂ ಹೋಗಿ ಅಕ್ಕಿ, ಗೋಧಿ, ಸಕ್ಕರೆ, ಸೀಮೆಣ್ಣೆ ತಳಕ್ಕೆ ಇದೊಂದು ನಿಂತ್ಕೋತಾ ಇದ್ರು. ಇದೆಲ್ಲ ಕೂಡ ಕ್ರಿಯೇಟ್ ಆಗಿರೋದು ಅಥವಾ ಬಡವರು ಬಡವರಾಗಿ ಉಳ್ಕೊಂಡಿರೋದಕ್ಕೆ ಏನು ಕಾರಣ ಅಂದರೆ, ಎಷ್ಟೋ ಜನ ಈ ತಮ್ಮ ಚಲನೆ ಸಾಧ್ಯ ಆಗಿದೆ, ಆ ಚಲನೆ ಸಾಧ್ಯ ಆಗಬೇಕಾದ್ರೆ ಎಷ್ಟೋ ಜನ ಕೆಳಗಡೆ ಉಳ್ಕೊಂಡಿದ್ದಾರೆ. ಸೊ ಅದು ಸರಿಪಡಿಸೋದು ಕೂಡ ಮೇಲ್ಗಡೆ ಚಲನೆಯನ್ನು ಪಡ್ಕೊಂಡಿರೋ ಮೇಲ್ಗಡೆ ಮಧ್ಯಮ ಆಗಿ ವರ್ಗ ಆಗಿರೋದು ಅಥವಾ ಮೇಲ್ಮಧ್ಯಮ ವರ್ಗ ಆಗಿರೋ ಅವರು ಕೂಡ ಕಾರಣ ಅವ್ರ. ಈಗ ಏನು ಈ ಮೇಲ್ಮಧ್ಯಮ ವರ್ಗದವ್ರು ಏನು ಹೇಳ್ತಾ ಇದ್ದಾರೆ, ನಮಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ಮರು ಹಂಚಿಕೆ ಬೇಡ ಹಾಗೆ ಹೇಗೆ ಅಂತ, ಅವ್ರಿಗೂ ಕೂಡ ಒಂದು ಅರ್ಥ ಆಗದ ಸಂಗತಿ ಇದೆ. ಈ ಟಾಪ್ 1% ಅತಿ ಶ್ರೀಮಂತರು ಏನಿದ್ದಾರೆ ಅಥವಾ ಈ ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಇನ್ನೂ ಕಡಿಮೆ ಸಂಖ್ಯೆಯಲ್ಲಿ ಏನಿದ್ದಾರೆ, ಅವ್ರ ಮುಂದೆ ಮೇಲ್ಮಧ್ಯಮ ವರ್ಗದವ್ರಿಗೆ ಮಧ್ಯಮ ವರ್ಗದವ್ರಿಗೆ ಸಿಗ್ತಾ ಇರುವ ಸಬ್ಸಿಡಿ ಕೂಡ ಕಸ್ಕೊಳ್ಬೋದು. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಗ್ಯಾಸ್ ಸಬ್ಸಿಡಿ ಬರ್ತಾ ಇಲ್ಲ, ಪೆಟ್ರೋಲ್ ಮತ್ತು ಡೀಸೆಲಿಗೆ ಕೊಡ್ತಿದ್ರು ಸಬ್ಸಿಡಿ ಬೆಲೆ, ಸಬ್ಸಿಡಿ ತುಂಬ ಕಡಿಮೆ ಆಗಿ. ಗೆಳೆಯರೇ ನಮಸ್ಕಾರ, ನಾನು ಗೌರಿ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು ಒಂದು 15 ದಿನಗಳು ಕಳೆದಿವೆ. ಸರ್ಕಾರ ರಚನೆ ಮಾಡಿ ಕ್ಯಾಬಿನೆಟ್ ಹಂಚಿಕೆ ಆಗಿದೆ, ಖಾತೆಗಳನ್ನ ಘೋಷಣೆ ಆಗಿದೆ. ಸೊ ಮೊದಲಿಗೆ ಈ ಖಾತೆಗಳ ಹಂಚಿಕೆ, ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆಯಿಂದ ಈಗ ಗ್ಯಾರಂಟಿಗಳ ಕಡೆಗೆ ಚರ್ಚೆ ಹೊರಳಿದೆ. ಮಾಧ್ಯಮಗಳಲ್ಲಾಗಲಿ, ವಿರೋಧ ಪಕ್ಷಗಳು ಮಾತಾಡ್ತಿರೋದಾಗಲಿ, ಕಾಂಗ್ರೆಸ್ ಅವರು ಏನೊಂದು ಚುನಾವಣೆ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಮುಖ್ಯವಾಗಿ ಘೋಷಿಸಿದ್ರು, ಮತ್ತು ತಮ್ಮ ಪ್ರಚಾರದಲ್ಲಿ ಏನನ್ನ ಕ್ಲೇಮ್ ಮಾಡ್ಕೋತಾ ಬಂದರೆ ಇದನ್ನು ಕೊಡ್ತೀವಿ, ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಅನುಷ್ಠಾನ ಮಾಡ್ತೀವಿ ಅಂತ, ಇದರ ಬಗ್ಗೆ ಸಾಕಷ್ಟು ಟೀಕೆಗಳನ್ನ ಕಾಂಗ್ರೆಸ್ಸು ಮೊದಲ 15 ದಿನಗಳಲ್ಲೇ ಕೇಳ್ತಾ ಇದೆ. ಒಂದು ರೊಬೋಸ್ಟ್ ಆದಂತಹ ಪ್ರಜಾಪ್ರಭುತ್ವಕ್ಕೆ ಪ್ರಶ್ನೆ ಮಾಡುವಂಥ ಮತ್ತು ಟೀಕೆ ಮಾಡುವಂತಹ ವಿರೋಧ ಪಕ್ಷಗಳ ಇರೋದು ಬಹಳ ಮುಖ್ಯ. ಒಂದು ಯಾವುದೇ ಪ್ರಜಾಪ್ರಭುತ್ವ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸಬೇಕು ಅಂದರೆ, ಬಟ್ ಆದರೆ ಆ ವಿರೋಧನೇ ಜನ ವಿರೋಧ ಆಗಿರಬಾರ್ದು. ಸೊ ಒಂದು ಜನಪರವಾದ ಕಾಳಜಿ ಇಟ್ಕೊಂಡು ಸರ್ಕಾರಗಳನ್ನ ವಿರೋಧಿಸಬೇಕು. ಸೊ ಈ ವಿರೋಧ ಯಾಕೆ ಜನ ವಿರೋಧ ಆಗಿತ್ತು ಅಂತ ಅನಿಸುತ್ತೆ ಅಂದರೆ, ಎರಡು ನೆಲೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಮೊದಲನೇ ನೆಲೆ ಏನು, ಇವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಕೂಡಲೇ ಯಾವುದೇ ಷರತ್ತಿಲ್ಲದೆ ಈ ಅವರ 5 ಗ್ಯಾರಂಟಿಗಳನ್ನ, ಅದು ಪ್ರತಿ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಕೊಡೋದಾಗಲಿ, ಅಥವಾ ಉಚಿತ 200 ಯೂನಿಟ್ ವಿದ್ಯುತ್ ಏನು ಹೇಳಿದರು ಅದನ್ನಾಗಲಿ, ಅಥವಾ ಮಹಿಳೆಯರಿಗೆ ಫ್ರೀ ಬಸ್ ಟ್ರಾವೆಲ್ ಕರ್ನಾಟಕದ ಎಲ್ಲ ಕಡೆ ಎಲ್ಲ ಬಸ್ಗಳಲ್ಲಿ ಕೊಡಬೇಕು, ಯಾವುದೇ ಷರತ್ತು ಹಾಕಬಾರ್ದು, ಈ ಥರ ಏನಾದರೂ ಷರತ್ತು ಹಾಕ್ತೀವಿ ಅಂದರೆ ಅಥವಾ ಕೂಡಲೇ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ನಾವು ಜೂನ್ನಿಂದನೇ ಪ್ರತಿಭಟನೆ ಶುರು ಮಾಡ್ತೀವಿ ಅಂತ ಪ್ರತಿಪಕ್ಷಗಳ ನಾಯಕರು ಮುಖಂಡರು ಸಿಕ್ಕಾಪಟ್ಟೆ ವೀರಾವೇಶವಾಗಿ ಮತ್ತು ಆಕ್ರೋಶಭರಿತವಾಗಿ ಮಾತಾಡ್ತಾ ಇದ್ದಾರೆ. ಇದನ್ನು ಮಾಧ್ಯಮಗಳು ಕೂಡ ಹಂಚ್ತಾ ಇದ್ದಾರೆ, ನೋಡಿ ಹಿಂಗಾಯ್ತು ಹಂಗಾಯ್ತು ಹಿಂಗೆ ಮಾಡಿ ಹಿಂಗೆ ಹೇಳಿದ್ರು ಮಾಡಲಿಲ್ಲ ಹಾಗೆ ಹೀಗೆ ಅಂತ. ಸರಿ, ಒಂದು ತರಾಟೆಗೆ ತಗೋಬೇಕು, ಮತ್ತು ಅವರು ಕಾಂಗ್ರೆಸ್ ಅವರು ಘೋಷಿಸಿರುವಂಥನ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು, ಮತ್ತು ಅದು ಅಗತ್ಯ ಇರುವ ಎಲ್ಲ ಜನಕ್ಕೂ ತಲುಪಬೇಕು. ಈ ನೆಲೆಯಲ್ಲಿ ಒಂದು ಬದ್ಧತೆ ಇಟ್ಕೋಬೇಕು, ಮತ್ತು ಅದನ್ನು ಪ್ರಶ್ನಿಸೋದು ಕರೆಕ್ಟ್. ಆದರೆ ಎಲ್ಲರಿಗೂ ತಲುಪಬೇಕು ಅನ್ನಬೇಕಾದ್ರೆ ಕೆಲವೊಂದು ತೊಡಕುಗಳು ಏರ್ಪಡ್ತವೆ. ಅಂದರೆ ಈಗಾಗಲೇ ಒಂದು ಮಟ್ಟದ ಸ್ವಾವಲಂಬನೆ ಗಳಿಸಿರೋವ್ರಿಗೆ ಈ ತಕ್ಷಣಕ್ಕೆ ಈ ಯೋಜನೆಗಳನ್ನ ಅನುಷ್ಠಾನ ಬೇಕಾಗಿರಲ್ಲ. ಸೊ ಅದಕ್ಕೋಸ್ಕರನೇ ಒಂದು ಸರ್ಕಾರ ಒಂದು BPL ಕಾರ್ಡ್ ಅಂತನೋ ಅಥವಾ ಇನ್ನೇನೋ ಒಂದು ಮಾನದಂಡನೂ ಇಟ್ಕೊಳ್ಳುತ್ತೆ, ಬಿಲೋ ಪ್ರಾವರ್ಟಿ ಲೈನ್ ಅಂತ ಒಂದು ಪಡಿತರ ಚೀಟಿಯನ್ನು ಕೊಟ್ಟಿದ್ದಾರೆ, ಅವ್ರಿಗೆ ಇಂಪ್ಲಿಮೆಂಟ್ ಮಾಡಬೇಕು. ಈಗ ಎಲ್ಲರಿಗೂ 200 ಯೂನಿಟ್ ವಿದ್ಯುತ್ ಯಾಕೆ ಬೇಕು? ಈಗಾಗಲೇ ಒಂದು ಸ್ವಾವಲಂಬನೆ ಇದೆ, ಒಳ್ಳೆ ಸಂಬಳ ಬರ್ತಾ ಇರುತ್ತೆ ಅವ್ರಿಗೆ, ಆ ಥರ ಏನು ಕಷ್ಟ ಇರಲ್ಲ. ಸೊ ಅಂಥವ್ರಿಗೆ ಕೊಡಬಾರ್ದು. ಸೊ ಈ ಥರದ ನಿಯಮಗಳನ್ನ ಖಂಡಿತ ಹಾಕಬೇಕು. ಇದಕ್ಕಾಗಿ ಯಾವತ್ತೂ ಕೂಡ ವಿರೋಧ ಪಕ್ಷಗಳು ಈ ಥರದ ಒಂದು ಏನು ವಿವೇಕರಹಿತ ಅಥವಾ ವಿವೇಚನೆ ರಹಿತವಾದ ಆಕ್ರೋಶ ವ್ಯಕ್ತಪಡಿಸಬಾರ್ದು. ಅಂದರೆ ಏನು, ಬರೀ BPL ಕೊಟ್ಬಿಟ್ರೆ ಸುಮಾರು ಜನ ವಂಚಿತರಾಗ್ಬಿಡ್ತಾರೆ? ಖಂಡಿತ ಇಲ್ಲ. ಕರ್ನಾಟಕದಲ್ಲಿ 63% ಜನದ ಹತ್ರ BPL ಕಾರ್ಡ್ ಇದೆ. ಸೊ ಅಷ್ಟು ಜನ 63% ಜನಕ್ಕೆ ಈ ಥರ ಯೋಜನೆಗಳು ತಲುಪಬಹುದು ಅಂದರೆ ಅದೇ ಒಂದು ದೊಡ್ಡ ಸಂಖ್ಯೆ. ಸೊ ಇನ್ನು ಒಂದು 37% ಜನ ಖಂಡಿತ ಈ ಥರ ಯೋಜನೆಗಳ ಅವಶ್ಯಕತೆ ಇಲ್ಲದೆ ಸದ್ಯಕ್ಕೆ, ಅದು ಮುಂದೆ ಯಾವತ್ತಾದರೂ ಬೇಕಾದ್ರೆ ಈ ಥರ ಯೋಜನೆಗಳ ಮಧ್ಯಮ ವರ್ಗಕ್ಕೂ ಕೂಡ ವಿಸ್ತರಿಸಬೇಕು ಅಂತ ಆದರೆ ಖಂಡಿತ ವಿಸ್ತರಿಸ್ಬೋದು. ಅದರಲ್ಲೇನು ಆವಾಗ ಅದಕ್ಕೆ ಒಂದು ಇದಾಗಬೇಕು. ಬಟ್ ವಿರೋಧ ಪಕ್ಷಗಳು ಯಾವುದ್ರತ್ತ ನಾವು ಇವಾಗ ಅವರು ಜಾಸ್ತಿ ಗಮನ ಕೊಡಬೇಕು. ಈಗ ನೋಡಿ, ಎಷ್ಟೋ ಜನ ಕುಟುಂಬಗಳಿಗೆ BPL ಕಾರ್ಡ್ ಸಿಗುತ್ತೆ ಅಂತ ಗೊತ್ತೇ ಇರಲ್ಲ. ಅಂದರೆ ಅವರು ಆ ಬಡತನದ ರೇಖೆಯಲ್ಲಿ ಕೆಳಗಿರೋಂಥ ಮಾನದಂಡ ಏನು ಅನ್ನೋದ್ರ ತಿಳುವಳಿಕೆ ಏನಿರಲ್ಲ. ಸೊ ಆ ಥರದವ್ರಿಗೆ ವಿರೋಧ ಪಕ್ಷಗಳು ರೀಚ್ ಔಟ್ ಆಗಬೇಕು, ಮತ್ತು ಒಂದು ತಿಳುವಳಿಕೆ ಕೊಡೋ ನಿಟ್ಟಿನಲ್ಲಿ, ಮತ್ತು ಅವ್ರಿಗೆ BPL ಕಾರ್ಡ್ ಸಿಗಬೇಕು ಅಂತ ನಿಟ್ಟಿನಲ್ಲಿ ಹೋರಾಟ ನಡೆಸಬೇಕು. January 2023 ಡೇಟ್ ಅನಿಸುತ್ತೆ, ಸುಮಾರು 300,000 BPL ಕಾರ್ಡ್ ಪೆಂಡಿಂಗ್ ಇದಾವಂತೆ. ಅಪ್ಲಿಕೇಶನ್ ಹಾಕಿದ್ದಾರೆ, ಅವ್ರಿಗೆ BPL ಕಾರ್ಡ್ ವಿತರಣೆ ಆಗಿಲ್ಲ. ಸೊ ಈ ಥರದ್ದನ್ನು ಅಂದರೆ ತ್ವರಿತವಾಗಿ ಆ BPL ಕಾರ್ಡ್ ವಿಲೇವಾರಿ ಆಗಬೇಕು ಅನ್ನೋದ್ರ ಬಗ್ಗೆ ಪ್ರೆಷರ್ ಆಗಬೇಕು ಗೌರ್ಮೆಂಟ್ ಮೇಲೆ. ಬಟ್ ಎಲ್ಲೂ ಸೋರಿಕೆ ಆಗಬಾರ್ದು ಅನ್ನೋದ್ರ ನಿಟ್ಟಿನಲ್ಲಿ ಯಾವುದೇ ವೆಲ್ಫೇರ್ ಸ್ಕೀಮು ಪರಿಣಾಮಕಾರಿಯಾಗಿ ಕೊನೆ
ಯಾರಿಗೆ ತಲುಪಬೇಕೋ ಆ ವ್ಯಕ್ತಿಗೆ ತಲುಪೋ ಹಾಗೆ ಅಥವಾ ಆ ಕುಟುಂಬಕ್ಕೆ ತಲುಪೋ ಹಾಗೆ ನೋಡ್ಕೋಬೇಕು. ಆ ಸೋರಿಕೆ ಆಗುವ ಕ್ಷಣದಲ್ಲಿ ಹೋಗ್ಬೇಕು, ಅದನ್ನು ತಡಿಬೇಕು, ಅದ್ರ ಬಗ್ಗೆ ಗೌರ್ಮೆಂಟ್ ಪ್ರೆಷರ್ ಹಾಕಬೇಕು ಅಥವಾ ಕೇಸ್ಗೆ ರಿಜಿಸ್ಟರ್ ಮಾಡಬೇಕು, ಅವಾಗ ತರಾಟೆ ತಗೋಬೇಕು. ಈ ಥರದ ಕೆಲಸಗಳನ್ನ ಪ್ರತಿಪಕ್ಷಗಳು ಮಾಡಬೇಕೇ ಹೊರತು ಶೀಘ್ರವೇ ಮಾಡಿ ಅಥವಾ ಎಲ್ಲರಿಗೂ ಅಂದರೆ ಯಾವುದೇ ಷರತ್ತಿಲ್ಲದೆ ಅನ್ವಯಿಸಿ ಅನುಷ್ಠಾನ ಮಾಡಿ ಅನ್ನೋ ಆ ಥರದ ಒಂದು ಒತ್ತಡ ಹಾಕೋದಾಗಲಿ ಅಥವಾ ಒಂದು ಕೂಗೋದಾಗಲಿ ಬೇಕಾಗಿಲ್ಲ ಅಂತ ನಾವು ಗಟ್ಟಿಯಾಗಿ ಹೇಳ್ಬೋದಾಗಿದೆ. ಇದು ಒಂದು ನೆಲೆಯಲ್ಲಿ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ವಿರೋಧ ವ್ಯಕ್ತ ಆಗ್ತಿರೋದು. ಇದನ್ನೊಂದು ಸಾಧಾರಣ ನೆಲೆ ಅನ್ಬೋದು ಅಥವಾ ಒಂದು ಇಗ್ನೋರಬಲ್ ಆದ ಒಂದು ನೆಲೆ ಅಂತ ನಾವು ಬಿಟ್ಬಿಡ್ಬೋದು. ಆದರೆ ಮತ್ತೊಂದು ನೆಲೆಯಲ್ಲಿ ಈ ಎಲೈಟ್ ಅಥವಾ ಒಂದು ಅರ್ಬನ್ ಎಲೈಟ್ ಪ್ರತಿಷ್ಠಿತ ವರ್ಗ ಏನಿದೆ ಅವರು ಒಂದು ಬೇರೆ ನೆಲೆಯಲ್ಲಿ ಒಂದು ಕೆಟ್ಟದಾದ ರೀತಿ ಅಂತ ಹೇಳ್ಬೋದು, ಮತ್ತು ಅಸಹ್ಯಕರ ಅಸಭ್ಯ ರೀತಿಯಲ್ಲಿ ಇದ್ರ ಈ ಗ್ಯಾರಂಟಿ ಸ್ಕೀಮ್ನ ಬೈಕೋತಾರೆ. ಫ್ರೀಬೀಸ್ ಅನ್ನೋದು, ಬಿಟ್ಟಿ ಅನ್ನೋದು, ಈ ಥರ ಒಂದು ಅವಮಾನ ಮಾಡುವಂಥ ರೀತಿಯಲ್ಲಿ ಹೇಳ್ಕೋತಾರೆ. ನೋಡಿ, ಅದರದ ಒಂಥರ ಅವ್ರ ಪ್ರತಿನಿಧಿಯಾಗಿ ಈ ಇನ್ಫೋಸಿಸ್ ಮಾಜಿ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಇರಬೇಕು ಅವರು ಆಗಿದ್ದರು, ಮೋಹನ್ ದಾಸ್ ಪೈ ಅನ್ನೋರು ಒಂದು ಟ್ವೀಟ್ ಮಾಡಿ, ಐ ಆಮ್ ಟ್ಯಾಕ್ಸ್ ಪೇಯರ್, ಮೈ ಟ್ಯಾಕ್ಸ್ ಇಸ್ ಫಾರ್ ಡೆವಲಪ್ಮೆಂಟ್ ಆಫ್ ನೇಷನ್, ನಾಟ್ ಫಾರ್ ಫ್ರೀ ಡಿಸ್ಟ್ರಿಬ್ಯೂಷನ್. ಅಂದರೆ ನಾನು ತೆರಿಗೆ ಕಟ್ತೀನಿ, ನಾನು ಒಬ್ಬನೇ ತೆರಿಗೆ ಕಟ್ತೀನಿ ಅಂತ ಹೇಳ್ಕೊಳಂಗೆ, ನಾನು ತೆರಿಗೆ ಕಟ್ತೀನಿ, ನನ್ನ ಟ್ಯಾಕ್ಸು ಬರೀ ದೇಶದ ಅಭಿವೃದ್ಧಿಗೆ, ಅದು ಉಚಿತ ಹಂಚಿಕೆಗೆ ಆಗಲ್ಲ ಅಂತ ಒಂದು ಟ್ವೀಟ್ ಮಾಡಿದ್ರು. ಇದನ್ನು ಅನುಕರಿಸಿ ಈ ಇದು ಬೇಸಿಕಲಿ ಒಂದು ವರ್ಗ ಮಾತ್ರ ಮಾಡೋದಲ್ಲ, ಇದು ಈ ಬಲಪಂಥೀಯ ಸಂಘಟನೆಗಳ ಜೊತೆ ರಾಜಕೀಯ ಮಾಡುವಂಥ ಒಲವಿರುವಂಥ ಜನಗಳು, ಮತ್ತು ಸಮಾಜದಲ್ಲಿ ಎಲ್ಲ ನಮ್ಮ ಥರನೇ ಸಾವುಕಾರ ಇದ್ದಾರೆ, ಎಲ್ಲರ ಹತ್ರನೂ ದುಡ್ಡು ಕೊಳಿತಾ ಇದೆ, ದಿನ ಹೋಗ್ಬಿಟ್ಟು ರಾತ್ರಿ ಹೋಗ್ಬಿಟ್ಟು ಆಚೆ ಹೋಗ್ಬಿಟ್ಟು 1,000 ರೂಪಾಯಿ ಖರ್ಚು ಊಟ ಮಾಡ್ಕೊಂಬರ್ತಾರೆ ಅಂತ ಕಲ್ಪನೆ ಇರುವಂಥ ಒಂದು ಪ್ರತಿಷ್ಠಿತ ವರ್ಗ ಏನಿದೆ ಅವರು ಈ ಥರದ ಅಪಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗ ನೋಡಿ, ಇವರಿಗೆ ಒಂದು ಸಾಮಾನ್ಯವಾದ ಅರ್ಥಶಾಸ್ತ್ರದ ತಿಳುವಳಿಕೆ ಕೂಡ ಇರಲ್ಲ. ಈಗ ಒಂದು ಅರ್ಥಶಾಸ್ತ್ರ ಅಂದ್ರೇನು ಅಥವಾ ಅರ್ಥವ್ಯವಸ್ಥೆ ಅಂದ್ರೇನು, ಯಾವುದೇ ಸಮಯದಲ್ಲಿ ಎಷ್ಟೋ ಒಂದು ಸೀಮಿತವಾದ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಆ ಸ್ಥಳದಲ್ಲಿ ಅಥವಾ ಆ ದೇಶದಲ್ಲಿ ಇರೋ ಎಲ್ಲ ಜನರಿಗೂ ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದು ಅರ್ಥಶಾಸ್ತ್ರ ಅಥವಾ ಅದರ ಅಧ್ಯಯನ ಅರ್ಥಶಾಸ್ತ್ರ. ಸೊ ಇದೊಂದು ಕಾಮನ್ ಸೆನ್ಸ್ ಅಪ್ರೋಚಲ್ಲಿ ಕೂಡ ಇರೋ ಸಂಪನ್ಮೂಲನ ಎಲ್ಲರಿಗೂ ಹಂಚಿಕೆ ಆಗೋ ಥರ ನೋಡ್ಕೋಬೇಕು. ಅದೊಂದು ಸಮಾನತೆಯಿಂದ ದೃಷ್ಟಿಯಿಂದ ಬಹುಶಃ ಪಿರಮಿಡ್ ಕೆಳಗಡೆ ಇರೋರಿಗೂ ಕೂಡ ಆ ಸಂಪನ್ಮೂಲನ ಹಂಚಿಕೆಯಾಗಿ ನೋಡ್ಕೋಬೇಕು. ಅದಕ್ಕೆ ಸರ್ಕಾರಗಳು ಹಲವು ಕ್ರಮಗಳನ್ನು ತಗೋತವೆ. ಸೊ ಅದರಲ್ಲಿ ಈ ವೆಲ್ಫೇರ್ ಸ್ಕೀಮ್ ಅನ್ನೋದು ಒಂದು ಕ್ರಮ. IHDS ಅಂತ ಇಂಡಿಯನ್ ಹ್ಯೂಮನ್ ಡೆವಲಪ್ಮೆಂಟ್ ಸರ್ವೆ ಅವ್ರು ಮಾಡಿರೋದೊಂದು ವರದಿ ಪ್ರಕಾರ ಇಡೀ ಈ ದೇಶದ ಎಲ್ಲ ಕುಟುಂಬಗಳನ್ನ 5 ವರ್ಗಗಳಾಗಿ ಡಿವೈಡ್ ಮಾಡಿದ್ರೆ, ಸಮಾನ ವರ್ಗಗಳಾಗಿ ಡಿವೈಡ್ ಮಾಡಿದ್ರೆ, ಮೊದಲನೇ ಅಂದರೆ ಬಾಟಮ್ ಕೆಳಗಡೆ ಇರೋ 20% ಕುಟುಂಬಗಳು ವಾರ್ಷಿಕವಾಗಿ 1,000 ರಿಂದ 33,000 ರೂಪಾಯಿ, ಎರಡನೇ ಅದರ ಮೇಲ್ಗಡೆ ಇರೋ 20% ಜನ 20% ಕುಟುಂಬಗಳು ಹೌಸ್ ಹೋಲ್ಡ್ಸು 33,001 ರಿಂದ 55,640, ಅದ್ರ ಮೇಲ್ಗಡೆ ಇನ್ನೂ ಮತ್ತು ಮೂರನೇ 20% 55,641 ರಿಂದ 88,000 ರೂಪಾಯಿ ವಾರ್ಷಿಕವಾಗಿ ದುಡಿಯೋದು, ಅದ್ರ ಮೇಲ್ಗಡೆ 4ನೇ ವರ್ಗ 88,001 ರಿಂದ 1.5 ಲಕ್ಷ ವಾರ್ಷಿಕವಾಗಿ ದುಡಿತದೆ, ಕೊನೆ 5ನೇ ವರ್ಗ ವಾರ್ಷಿಕಕ್ಕೆ 1.5 ಲಕ್ಷಕ್ಕಿಂತ ಜಾಸ್ತಿ ದುಡಿತಾರೆ. ಈ 5ನೇ ವರ್ಗದಲ್ಲಿ ಇನ್ನೂ ನಾವು ಡೀಟೇಲ್ಗೆ ಹೋದರೆ ಕೇವಲ 2% ಇಡೀ ದೇಶದ 2% ಕುಟುಂಬಗಳು ಮಾತ್ರ ವಾರ್ಷಿಕವಾಗಿ 8 ಲಕ್ಷಕ್ಕಿಂತ ಜಾಸ್ತಿ ದುಡಿತಾ ಅವರ ವರಮಾನವಾಗಿ. ಅಂದರೆ ನೀವು ಎಷ್ಟು ಡಿಸ್ಪ್ಯಾರಿಟಿ ಇದೆ, ಎಷ್ಟು ಅಸಮಾನತೆ ಇದೆ ಈ ದೇಶದಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಅಸಮಾನತೆಯಲ್ಲಿ ಈ ಕಡುಬಡವರನ್ನ ಅಟ್ಲೀಸ್ಟ್ ಅವರ ಜೀವನೋಪಾಯಕ್ಕಾದರೂ ಆಗುವಂಥ ಈ ಕ್ರಿಯೇಟ್ ಆಗಿರೋದು ಅಥವಾ ಬಡವರಾಗಿ ಉಳ್ಕೊಂಡಿರೋದಕ್ಕೆ ಏನು ಕಾರಣ ಅಂದರೆ, ಎಷ್ಟೋ ಜನ ಈ ತಮ್ಮ ಚಲನೆ ಸಾಧ್ಯ ಆಗಿದೆ, ಆ ಚಲನೆ ಸಾಧ್ಯ ಆಗಬೇಕಾದ್ರೆ ಎಷ್ಟೋ ಜನ ಕೆಳಗಡೆ ಉಳ್ಕೊಂಡಿದ್ದಾರೆ. ಸೊ ಅದು ಸರಿಪಡಿಸೋದು ಕೂಡ ಮೇಲ್ಗಡೆ ಚಲನೆಯನ್ನು ಪಡ್ಕೊಂಡಿರೋ ಮೇಲ್ಗಡೆ ಮಧ್ಯಮ ಆಗಿ ವರ್ಗ ಆಗಿರೋದು ಅಥವಾ ಮೇಲ್ಮಧ್ಯಮ ವರ್ಗ ಆಗಿರೋ ಅವರು ಕೂಡ ಕಾರಣರೇ ಅವ್ರು ಬಡವರಾಗಿ ಉಳ್ಕೊಂಡಿರೋದಕ್ಕೆ. ಸೊ ಇದು ಸಮಾನತೆಯ ದೃಷ್ಟಿಯಿಂದ ಎಲ್ಲರದ್ದು ಒಂದು ಜವಾಬ್ದಾರಿ ಇದೆ ಈ ಥರ ಕಲ್ಯಾಣ ಯೋಜನೆಗಳಿಗೆ ನಾವು ಕೂಡ ಭಾಗ್ಯ ಆಗಬೇಕು ಅಂತ ಹೇಳ್ಕೊಳ್ಳೋಕ್ಕೆ. ನೋಡಿ, ಇನ್ನೊಂದು ಇದೆ, ಈ ವರ್ಗಕ್ಕೆ ಒಂದು ಮಹಾಮರವಿದೆ. ಸೊ ಈ ವರ್ಗ ನಾನು ಹೇಳೋದು ಏನದು, ಒಂದು 90s ಒಂದು ಎಕನಾಮಿಕ್ ಲಿಬರಲೈಸೇಷನ್ ಏನಾಯಿತು ಆಗ ಈ ವರ್ಗಕ್ಕೆ ಒಂದು ದೊಡ್ಡ ಚಲನೆ ಸಿಕ್ತು. ಅದು ಅದ್ರ ಹಿಂದಿನ ದಿನಗಳನ್ನ ಸ್ವಲ್ಪ ನೆನೆಸ್ಕೊಂಬಿಟ್ರೆ, ಅಂದರೆ ಅವ್ರ ಹಿಂದಿನ ಪೀಳಿಗೆ, ಹಿಂದಿನ ಪೀಳಿಗೆನೇ ಬೇಡ, ಅವ್ರ ಅಪ್ಪ ಅಮ್ಮ ಬದುಕಿದ ರೀತಿಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಹತ್ರ ಒಂದು ರೇಷನ್ ಕಾರ್ಡ್ ಇರ್ತಾ ಇತ್ತು. ಎಲ್ಲರೂ ಹೋಗಿ ಅಕ್ಕಿ, ಗೋಧಿ, ಸಕ್ಕರೆ, ಸೀಮೆಣ್ಣೆ ತಳಕ್ಕೆ ಇಳಿದು ನಿಂತ್ಕೋತಾ ಇದ್ರು. ಇವ್ರು ಎಲ್ಲ ಕೂಡ ಪಡಿತರ ಚೀಟಿಗಳಿಂದ, ಸರ್ಕಾರ ಕೊಡ್ತಿದ್ದ ಸವಲತ್ತುಗಳಿಂದ, ಈ ಥರ ವೆಲ್ಫೇರ್ ಸ್ಕೀಮ್ಗಳಿಂದ ಪಡ್ಕೊಂಡು ಒಂದು ಚಲನೆ ಸಾಧ್ಯ ಮಾಡ್ಕೊಂಡಿದ್ದಾರೆ. ಸೊ
ಅದನ್ನ ಮರ್ತ್ಬಿಟ್ಟು ಈಗ 90 ಆದ್ಮೇಲೆ ಏನೋ ಒಂದು ಸಣ್ಣ ಚಲನೆ ಸಿಕ್ಕಿದ್ದಕ್ಕೆ ಒಂದು ಮಧ್ಯಮ ವರ್ಗ ಅಂತ ಅನ್ಸ್ಕೊಂಡ್ಬಿಟ್ಟು ಈಗ ಬಡವರ್ಗ ಅದನ್ನ ಕೊಡಬೇಡಿ ಇದನ್ನ ಕೊಡಬೇಡಿ ಉಚಿತವಾಗಿ ಕೊಡಬೇಡಿ ಫೀಡ್ ಡಿಸ್ಟ್ರಿಬ್ಯೂಟ್ ಮಾಡಬೇಡಿ ನಾನು ತೆರಿಗೆ ಕಟ್ತೀನಿ ಈ ಥರ ಒಂದು ಕೆಟ್ಟ ಭಾವನೆ ತುಂಬಿಕೊಂಡು ಸರ್ಕಾರಗಳನ್ನ ಗೇಲಿ ಮಾಡೋದು ಅಥವಾ ಕಲ್ಯಾಣ ಯೋಜನೆಗಳನ್ನ ಫಲಾನುಭವಿಗಳನ್ನ ಗೇಲಿ ಮಾಡೋದು ಒಂಥರ ನಮ್ಮ ದೇಶದ ದುರಂತ ಅನಿಸುತ್ತೆ. ಆಗಲೇ ಹೇಳ್ತಾ ಇದ್ದೆ ಈ 5 ವರ್ಗ ಮಾಡಿದ್ರೆ ಅಂತ. ಇದು ಇನ್ನೊಂದು ಅದೇ ಥರದ ಮತ್ತೊಂದು ಸರ್ವೆ ಮಾಡಿದ್ರು ಭಾರತೀಯ ಯೋಜನಾ ಆಯೋಗದವರು. ಈಗ ಯೋಜನಾ ಆಯೋಗ ಇಲ್ಲ, ಬಟ್ ಅವ್ರು 2011-12 ಬಿಡುಗಡೆ ಮಾಡಿದ ಅಂಕಾಂಶದ ಪ್ರಕಾರ ಕರ್ನಾಟಕದಲ್ಲಿ 5 ಜನಕ್ಕೆ ಒಬ್ಬರು ಬಡವರಿದ್ದಾರೆ. ಅಂದರೆ ಸುಮಾರು 1.3 ಕೋಟಿ ಜನ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಬಡವರಿದ್ದಾರೆ. ಅಂದರೆ ಅವರು ಆ ವಾರ್ಷಿಕ ಆಯೋಗ ಏನು ಹೇಳುತ್ತೆ ಅಂದರೆ ವಾರ್ಷಿಕವಾಗಿ 902 ರೂಪಾಯಿಂದ 1098 ರೂಪಾಯಿ ಆದಾಯದಲ್ಲಿ ಬದುಕ್ತಾ ಇದ್ದಾರಂತೆ. ಇಷ್ಟೆಲ್ಲ ಆತಂಕಕಾರಿ ಸಂಗತಿಗಳನ್ನ ಹೇಳಬೇಕಾದ್ರೆ 2017-18 ಈ ಬಿಡುಗಡೆಯಾದ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆನ ಕೇಂದ್ರ ಸರ್ಕಾರ ಯಾಕೆ ತಡೆ ಹಿಡಿಯಿತು ಅಂದರೆ ಆವಾಗ ಆ ಡೇಟಾ ಹೊರಹಾಕಿದ ಅಂಕಿಅಂಶಗಳು ಇನ್ನೂ ಭಯಾನಕವಾಗಿದ್ದವು. ಅಂದರೆ 2014 ಪರ್ ಪರ್ಸನ್ 1587 ರೂಪಾಯಿ ಖರ್ಚು ಮಾಡ್ತಾ ಇದ್ರು ಸರಾಸರಿಯಾಗಿ. 2017-18 ಪರ್ ಪರ್ಸನ್ 1524 ರೂಪಾಯಿ ಈ ಸ್ಪೆಂಡ್ ಮಾಡ್ತೇನೆ ಖರ್ಚು ಮಾಡ್ತಾಯಿದ್ದಾನೆ ಅಂತ ಡೇಟಾ ಕೊಡ್ತು. ಅಂದರೆ ಸರಾಸರಿ ವರ್ಷಕ್ಕೆ 10% ಅವನ ಖರ್ಚು 10% ಕಡಿಮೆ ಆಗಿಬಿಟ್ಟಿತ್ತು ಸ್ಪೆಂಡಿಂಗ್ ಪವರ್. ಸೊ ಇದೇನು ಹೇಳ್ತಾ ಇತ್ತು ಅಂದರೆ ಪೋಸ್ಟ್ ಕೊರೋನಾ ಅಥವಾ ಕೊರೋನಾ ಬರೋಕ್ಕಿಂತ ಮುಂಚೆ 2017-18 ಜನರ ಒಂದು ಖರ್ಚು ಮಾಡೋ ಶಕ್ತಿನೇ ಕಡಿಮೆ ಆಗಿಬಿಟ್ಟಿತ್ತು. ಅಂದರೆ ಎಷ್ಟೋ ಜನ ಬಡತನಕ್ಕೆ ಜಾರ್ತಾ ಇದ್ರು. ಇದು ನಾವು ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ನೋಡ್ಬೋದು ಅಂದರೆ ಈಗ ಏನು ಈ ಮೇಲ್ ಮಧ್ಯಮ ವರ್ಗದವ್ರು ಏನು ಹೇಳ್ತಾ ಇದ್ದಾರೆ ನಮಗೆ ನಮ್ಮ ತೆರಿಗೆ ಮರು ಹಂಚಿಕೆ ಬೇಡ ಹಾಗೆ ಹೇಗೆ ಅಂತ. ಅವ್ರಿಗೂ ಕೂಡ ಒಂದು ಅರ್ಥ ಆಗದ ಸಂಗತಿ ಇದೆ. ಈ ಟಾಪ್ 1% ಅತಿ ಶ್ರೀಮಂತರು ಏನಿದ್ದಾರೆ ಅಥವಾ ಈ ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಇನ್ನೂ ಕಡಿಮೆ ಸಂಖ್ಯೆಯಲ್ಲಿ ಏನಿದ್ದಾರೆ ಅವ್ರ ಮುಂದೆ ಮೇಲು ಮಧ್ಯಮ ವರ್ಗದವ್ರಿಗೆ ಸಿಗ್ತಾ ಇರುವ ಸಬ್ಸಿಡಿ ಕೂಡ ಕಸ್ಕೊಳ್ಬೋದು. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಗ್ಯಾಸ್ ಸಬ್ಸಿಡಿ ಬರ್ತಾ ಇಲ್ಲ, ಪೆಟ್ರೋಲ್ ಮತ್ತು ಡೀಸೆಲಿಗೆ ಕೊಡ್ತಿರೋ ಸಬ್ಸಿಡಿ ತುಂಬ ಕಡಿಮೆ ಆಗಿ ಅದರ ರೇಟ್ಗಳು ಗಗನಕ್ಕೆ ಏರ್ಬಿಟ್ಟಿದೆ. ಅದು ಮುಂದೆ ಇನ್ನೂ ಏನೇನೋ ತಿರುಗಳು ಪಡ್ಕೋಬೋದು. ಮುಂದೆ ಈಗ ಒಂದು ಏನೊಂದು ಕಾರ್ಮಿಕ ಕಾನೂನು ಇರ್ಬೋದು ಅಥವಾ ಇಷ್ಟು ಅವರ್ ಕೆಲಸ ಮಾಡಿದ್ರೆ ಇಷ್ಟು ದೊಡ್ಡ ದುಡ್ಡು ಕೊಡಬೇಕು, ಇಷ್ಟು ರಜೆಗಳು ಕೊಡ್ಬೋದು ಅಂತ. ನೆಕ್ಸ್ಟ್ ಆ ರಜೆಗಳನ್ನ ಕಿತ್ಕೊಳ್ಳೋವಂಥ ಪಾಲಿಸಿಗಳನ್ನ ತರೋದಲ್ಲಿ ಒತ್ತಡ ಹಾಕ್ಬೋದು. ಮತ್ತು ಇನ್ನೂ ವರ್ಕಿಂಗ್ ಅವರ್ಸ್ ಎಕ್ಸ್ಟ್ರಾ ಮಾಡಿ ಪೇ ಕಟ್ ಮಾಡಿ ಕೆಲಸ ಮಾಡಿಸೋವಂಥ ಕಾನೂನುಗಳು ಬರ್ಬೋದು. ಇದೆಲ್ಲ ಕ್ರೋನಿ ಕ್ಯಾಪಿಟಲಿಸ್ಟ್ಗಳು 1% ಶ್ರೀಮಂತರು ಮಾಡುವಂಥ ನೀತಿಗಳು ಅವರ ಅಡ್ವಾಂಟೇಜ್ಗೋಸ್ಕರ. ಈ ಕ್ಯಾಪಿಟಲಿಸ್ಟ್ ಎಕಾನಮಿ ಏನಿದೆ ಅಥವಾ ನ್ಯೂ ಲಿಬರಲ್ ಕ್ಯಾಪಿಟಲಿಸಮ್ ಏನಿದೆ ಅಲ್ಲಿ ಮೇಲ್ಗಡೆ 1% ಜನಕ್ಕೆ ಕಡಿಮೆ ತೆರಿಗೆ ಹಾಕಿ ಅವ್ರ ಹತ್ರ ಎಲ್ಲ ಸಂಪನ್ಮೂಲ ಕ್ರೋಢೀಕರಿಸ್ತಾ ಇರಬೇಕು. ಮತ್ತು ಕೆಳಗಡೆ ಇರೋದೆಲ್ಲ ಇನ್ನೂ ಕಡಿಮೆ ಆಗ್ತಾನೆ ಇರಬೇಕು. ಈ ಎಕಾನಮಿಯಲ್ಲಿ ಈ ಥರದ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮಧ್ಯಮ ವರ್ಗದವರು ಈ ಥರ ಪ್ರತಿಷ್ಠಿತ ಶ್ರೀಮಂತರ ಹೇಳ್ತಾ ಇರೋದನ್ನ ವೆಲ್ಫೇರ್ ಎಕನಾಮಿಕ್ಸ್ ಬೇಡ, ವೆಲ್ಫೇರ್ ಸ್ಕೀಮ್ಸ್ ಬೇಡ ಅಂತ ಅನ್ಕೋರ್ಸೋದು ದಡ್ಡತನವಾದಿತ್ತು. ಯಾಕಂದ್ರೆ ಒಂದು ಮಾತಿದೆ, ಇವತ್ತು ಒಬ್ಬ ಮಧ್ಯಮ ವರ್ಗದವನು ಬಡತನಕ್ಕೆ ಜಾರೋಕ್ಕೆ ಬೇಕಾಗಿರೋದು ಒಂದು ಹಾಸ್ಪಿಟಲ್ ಬಿಲ್ ಅಂತ. ಅಂದರೆ ಆ ಕುಟುಂಬದಲ್ಲಿ ಒಬ್ಬ ಒಂದು ದೊಡ್ಡ ರೋಗ ಬಂದರೆ ಸಾಕು ಒಬ್ಬ ಮಧ್ಯಮ ವರ್ಗದವನು ಬಡತನಕ್ಕೆ ಬಿದ್ದೋಗ್ತಾನೆ ಅಂತ. ಇದೆಲ್ಲ ಆಗಿದೆ ಕೂಡ. ಎಷ್ಟೋ ಜನ ಮಧ್ಯಮ ವರ್ಗದಲ್ಲಿ ಬದುಕು ಕಟ್ಕೊಂಡಿರೋನು ಒಂದು ಅವ್ರ ಮನೇಲಿ ಒಬ್ಬರಿಗೆ ಒಂದು ಸಣ್ಣ ಹಾರ್ಟ್ ಆಪರೇಷನ್ ಆದರೂ ಇನ್ನೇನಾದರೂ ಒಂದು ಟರ್ಮಿನಲ್ ಇಲ್ನೆಸ್ ಬಂದರೆ ಅವರ ಒಂದು ಸುಮಾರು ಒಂದು ವರ್ಷದ ದುಡಿತ ಅಥವಾ ಸೇವಿಂಗ್ಸ್ ಎಲ್ಲ ಒಂದೇ ಏಟಿಗೆ ಹೊರಟೋಗ್ಬಿಡುತ್ತೆ. ಅವನು ಬಡತನದ ಜಾರಕ್ಕೆ ಅಷ್ಟು ಕಷ್ಟ ಇರಲ್ಲ. ಸೊ ಮಧ್ಯಮ ವರ್ಗದವರು ವೆಲ್ಫೇರ್ ಸ್ಕೀಮ್ ಬೇಡ, ಬಡವರಿಗೆ ಬಿಟ್ಟು ಕೊಟ್ಬೇಡಿ ಅಂತೆಲ್ಲ ಈ ಥರ ಮಾತಾಡೋದನ್ನ ದಯವಿಟ್ಟು ಪರಾಮರ್ಶೆ ಮಾಡ್ಕೋಬೇಕು. ಆಮೇಲೆ ನೋಡಿ, ಕೊರೋನಾ ಆದಮೇಲೆ ಒಂದು ವರ್ಲ್ಡ್ ಬ್ಯಾಂಕ್ ಅವರು ಒಂದು ಡೇಟಾ ಕೊಟ್ಟರು. ಸುಮಾರು ಅದರಲ್ಲಿ ಸುಮಾರು 7 ಕೋಟಿ ಜನ ಬಡತನಕ್ಕೆ ಜಾರಿದ್ರು ಕೊರೋನಾ ಪೋಸ್ಟ್ ಕೊರೋನಾ ಅಂತ ವರ್ಲ್ಡ್ ಬ್ಯಾಂಕ್ ಒಂದು ಸ್ಟಡಿ ಹೇಳ್ತು. ಆ 7 ಕೋಟಿ ಜನದಲ್ಲಿ 80% ಜನ ಭಾರತೀಯರು. ಭಾರತದಲ್ಲಿ ಕೊರೋನಾಯಿಂದ ಸುಮಾರು 5 ಕೋಟಿ 60 ಲಕ್ಷ ಜನ ಬಡತನಕ್ಕೆ ಜಾರಿದ್ರು. ಸೊ ಪರಿಸ್ಥಿತಿ ಹೀಗಿರಬೇಕಾದ್ರೆ ದಯವಿಟ್ಟು ನಾವು ಯಾವತ್ತೂ ಒಂದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡೋದತ್ತ ಅದು ಕನಿಷ್ಠ ಇದು ಆರ್ಥಿಕ ಅಸಮಾನತೆಯನ್ನು ಭಾರೀ ಮಟ್ಟದಲ್ಲಿ ಕಡಿಮೆಯನ್ನು ಮಾಡಲ್ಲ. ಒಂದು ಸಣ್ಣ ಮಟ್ಟದಲ್ಲಿ ಪಿರಮಿಡ್ಡಲ್ಲಿ ಕೆಳಗಡೆ ಇರುವಂಥ ಜನಗಳಿಗೆ ತಮ್ಮ ಜೀವನೋಪಾಯ ಕಟ್ಟಿಕೊಳ್ಳುವಂಥ ಈ ವೆಲ್ಫೇರ್ ಸ್ಕೀಮ್ಸ್ನ ಸರ್ಕಾರ ಎಷ್ಟು ಉತ್ತೇಜನ ಕೊಡುತ್ತೋ ನಾವೆಲ್ಲ ಅದಕ್ಕೆ ಸಹಕರಿಸಬೇಕು. ಅದಕ್ಕಾಗಿ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಕೂಡ ತುಂಬ ತಪ್ಪು ಮಾತಾಡ್ತಾರೆ, ಕೆಟ್ಟ ಮಾತಾಡ್ತಾರೆ. ಅಷ್ಟು ಈಗ ನೋಡಿ, ಈ 5 ಸ್ಕೀಮ್ಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಬೇಕಾಗಿರೋದು ಸುಮಾರು 50,000 ಕೋಟಿ ದುಡ್ಡು ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ 2022 ಬಜೆಟ್ಟು 2.6 ಲಕ್ಷ ಕೋಟಿ ಇತ್ತು. ಸೊ 2023 ಬಜೆಟ್ಟು 3.09
ಲಕ್ಷ ಕೋಟಿ ಇತ್ತು. ಅಂದ್ರೆ ಸರ್ಕಾರದ ಆದಾಯನೇ ಸುಮಾರು 40 ಲಕ್ಷ ಕೋಟಿ ಜಾಸ್ತಿ ಆಗಿತ್ತು. ಅದು ಬೇರೆ ಬೇರೆ ಅಬಕಾರಿಯಿಂದ ಬಂದಿದ್ದಾಗಲಿ, ರಿಜಿಸ್ಟ್ರೇಷನ್ ಟ್ಯಾಕ್ಸ್ಗಳಾಗಲಿ, ಎಲ್ಲದರಲ್ಲೂ ಒಂದು ಹೆಚ್ಚಿಗೆ ಕಂಡಿತ್ತು. ಮತ್ತು ಕರ್ನಾಟಕ ಹೈಯೆಸ್ಟ್ ಜಿ ಎಸ್ ಟಿ ಕಲೆಕ್ಷನ್ಲ್ಲಿ ತುಂಬ ದೊಡ್ಡ ಮಟ್ಟದ ಏರಿಕೆ ಕಂಡಿತ್ತು. ಬಟ್ ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋ ದುಡ್ಡು ನಮಗೆ ಫೈನಾನ್ಸ್ ಕಮಿಷನ್ ಹೇಳೋದಷ್ಟು ಕೂಡ ವಾಪಸ್ ಬರ್ತಾ ಇಲ್ಲ. ಅಷ್ಟು ಫೈನಾನ್ಸ್ ಕಮಿಷನ್ ಹೇಳೋದಷ್ಟು ವಾಪಸ್ ಕೊಟ್ಬಿಟ್ರೆ ನಾವು ಇನ್ನೂ ದೊಡ್ಡ ಮಟ್ಟದ ಬಜೆಟ್ನ ಘೋಷಣೆ ಮಾಡ್ಬೋದು. ಅಂದರೆ ಒಂದು ವರ್ಷದಿಂದ ವರ್ಷಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ರೆವಿನ್ಯೂ ಕಲೆಕ್ಷನ್ ಏನಿದೆ ಅದೇ ಜಾಸ್ತಿ ಆಗುತ್ತೆ ಒಂದು. ಮತ್ತು ಕೇಂದ್ರ ಸರ್ಕಾರದಿಂದ ಬರಬೇಕಾದ ದುಡ್ಡು ನಮ್ಮ ತೆರಿಗೆಯ ಪಾಲು ಬಂದ್ಬಿಟ್ಟೆ ಕರೆಕ್ಟಾಗಿ ಅದು ಇನ್ನೂ ಜಾಸ್ತಿ ಬರ್ತದೆ. ಮತ್ತು ನೋಡಿ 2023 ಬಜೆಟಲ್ಲಿ ಅದೆಲ್ಲ ರಾಮನಗರದಲ್ಲಿ ರಾಮಮಂದಿರ ನಿರ್ಮಿಸ್ತೀವಿ ಮತ್ತು ಮಠಗಳಿಗೆ ದೇಣಿಗೆ ಕೊಡ್ತೀವಿ ಅನ್ನೋದಕ್ಕೆ 1,000 ಕೋಟಿ ರೂಪಾಯಿನ ಅಲ್ಲಿ ಇಟ್ಟಿದ್ರು. ಬೆಂಗಳೂರು ನಗರ ಇನ್ಫ್ರಾಸ್ಟ್ರಕ್ಚರ್ಗೆ 9,698 ಕೋಟಿ ಇಟ್ಟಿದ್ರು. ನೋಡಿ ಅಲ್ಲೊಂದು 1,000 ಕೋಟಿ ಉಳಿಸ್ಬೋದು ವೆಲ್ಫೇರ್ ಸ್ಕೀಮ್ಸ್ಗೆ. ರಾಮ ಮಂದಿರನೂ ಬೇಕಾಗಿರಲ್ಲ ನಮಗೆ, ಮಠಗಳಿಗೆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ. ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ನ ಒಂದು ವರ್ಷ ಒಂದು ಅದಕ್ಕೆ ಅರ್ಧ ಎಡಿಸ್ಬೋದು. ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ದೊಡ್ಡ ದೊಡ್ಡ ಕೆಲಸಗಳೇನು ಮಾಡಿಲ್ಲ, ಅದರಲ್ಲಿ ಎಷ್ಟು ಸೋರಿಕೆ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ರೆ ಅಂತೂ ಸರ್ಕಾರಕ್ಕೆ ಬೇಜಾನ್ ದುಡ್ಡು ಉಳಿತದೆ. ಈ ಥರದ್ದು ಉಳಿಸೋ ದುಡ್ಡು ಮತ್ತು ಆಟೋಮೆಟಿಕ್ಕಾಗಿ ವರ್ಷದಿಂದ ವರ್ಷಕ್ಕೆ ರೆವಿನ್ಯೂ ಕಲೆಕ್ಷನ್ ಜಾಸ್ತಿ ಆಗೋದು ಮತ್ತು ಜಿ ಎಸ್ ಟಿ ಕಲೆಕ್ಷನ್ನಿಂದ ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋ ದುಡ್ಡು ನೋಡಿದ್ರೆ ನಮಗಿನ್ನು ಬಹುಶಃ 50,000 ಕೋಟಿ ಅಲ್ಲ 1,00,000 ಕೋಟಿ ಹೆಚ್ಚುವರಿ ಬಜೆಟ್ನ ಘೋಷಿಸಿ, ಅಂದರೆ ಈಗಾಗಲೇ 3 ಲಕ್ಷ ಇದೆ 2023, 4 ಲಕ್ಷ ಕೋಟಿ ಬಜೆಟ್ ಬೇಕಾದರೂ 1,00,000 ಕೋಟಿ ಬಜೆಟ್ನ ಈ ವೆಲ್ಫೇರ್ ಸ್ಕೀಮ್ಸ್ಗೆ ಸರ್ಕಾರ ಇಡಬಹುದು. ಸೊ ಅದು ಕೂಡ ಇಲ್ಲಿ ನಮ್ಮ ಅಸಾಧ್ಯವಾದ್ಯನಲ್ಲ. ಅಂದರೆ ಇದಕ್ಕೆ ನಾವು ಸರ್ಕಾರ ಸಂಪನ್ಮೂಲಗಳನ್ನ ಕೂಡಿಕೊಡಿಸೋದು. ಗೆಳೆಯರೆ, ಒಟ್ಟಾರೆಯಾಗಿ ನಾನು ಈ ಮೂಲಕ ಏನು ಹೇಳಬಯಸ್ತೀನಿ ಅಂದರೆ, ಈಗ ಸರ್ಕಾರ ಬಂದಿದೆ, ಅದು ತನ್ನ 5 ಘೋಷಣೆಗಳನ್ನ ಅಥವಾ ವೆಲ್ಫೇರ್ ಸ್ಕೀಮ್ಸ್ನ ಏನು ಅನೌನ್ಸ್ ಮಾಡಿದೆ ಅದಕ್ಕೆ ಭದ್ರಾಗಿರಬೇಕು. ಆ ಭದ್ರಾಗಿರ್ತಾರ ಅಂತ ನಾವು ನೋಡ್ಕೊಳ್ಳೋದು ಬಹಳ ಮುಖ್ಯವಾದ್ದೇ. ಬಟ್ ಅದಕ್ಕೆ ನಾವು ಒಂದು ರ್ಯಾಷನಲ್ ಆದ, ಅಂದರೆ ಅದಕ್ಕೊಂದಷ್ಟು ಖಂಡಿತ ಷರತ್ತುಗಳಿರ್ತವೆ, ಆ ಷರತ್ತುಗಳಿಗಿಂತ ನಾವು ಕೂಡ ಆ ಷರತ್ತುಗಳಿಗೆ ಬೆಂಬಲ ಕೊಡಬೇಕು. ಅಂದರೆ ಯಾರಿಗೆ ಕೊಡಬೇಕು, ಯಾರಿಗೆ ಬೇಡ ಅನ್ನೋ ಷರತ್ತುಗಳಿಗೆ. ಜೊತೆಗೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಕೂಡ ಕಷ್ಟ ಅಲ್ಲ. ಮತ್ತು ಈ ಅಸಮಾನತೆಯನ್ನು ತಗ್ಗಿಸುವ ನಿಟ್ಟಿನಲ್ಲಿ ಅಥವಾ ಬಡ ತುಂಬ ಕಡುಬಡವರ ಜೀವನೋಪಾಯಕ್ಕೆ ಒಂದು ಸಣ್ಣ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇರೋ ಈ ಕಲ್ಯಾಣ ಯೋಜನೆಗಳನ್ನ ಎನ್ಕರೇಜ್ ಮಾಡೋ ರೀತಿಯಲ್ಲಿ ನಾವು ನಮ್ಮ ಕೊಡುಗೆ ಅಥವಾ ನಮ್ಮ ಬೆಂಬಲವನ್ನು ಖಂಡಿತ ಕೊಡಬೇಕು. ದಯವಿಟ್ಟು ಈ ಮೋಹನ್ ದಾಸ್ ಪೈ ಆಗಲಿ, ಅವರ ಬೆಂಬಲಿಗರಾಗಲಿ ಬರೆಯೋ ಮಾತುಗಳನ್ನ ನಂಬಬೇಡಿ. ಧನ್ಯವಾದಗಳು.